स्टूडेंट्स बिजनेस डायनामिक एनालिसिस बीडीए अथवा क्यूए बीडी अथवा स्टैटिस्टिक्स नमगे मूर्ण प्रॉब्लम करेक्ट अल्वा सो अदरल्ली मेन हेंग माडोदु अंत कैलकुलेट मार्ते मेन हेंग माडोदु अंत हेळि नमगे इंडिविजुअल सीरीज अल्ल हाके डिस्क्रीट सीरीज अल्ल हाके कंटिन्यूअस सीरीज अल्ल हाके अंत हेळि नमगे इंडिविजुअल डिस्क्रीट सीरीज तुंबा सिंपल ओकेना बट ऐसी कंटिन्यूअस सीरीज अल्ल इन प्रॉब्लम अदरलू वेरैटी आफ् प्रॉब्लम हेंग माडोदु अंत हेळ्कोळ्ळि सो फर्स्ट क्वेश्चन बर्कोळ्ळि क्वेश्चन फाइंड द मीन सो फाइंड द मीन फॉर द फॉलोइंग फ्रीक्वेंसी डिस्ट्रीब्यूशन व्हेन क्लास इंटरवल इज 0 टू 10 टू 60 टू 70 एंड फ्रीक्वेंसी 2, 3, 5 4, 2, 3, 1 ಅಂತ ಇದೆ सो ಇದರಲ್ಲಿ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಕ್ಯಾಲ್ಕುಲೇಟ್ ಮೀನ್ ಅಂತ ಇದೆ ನೋಡಿ ಕ್ಯಾಲ್ಕುಲೇಟ್ ಮೀನ್ ಅಂತ ಹೇಳಿದಾಗ ಫಸ್ಟ್ ನಮಗೆ ಈ ತರ 0 ಟು 10 10 ಟು 20 20 ಟು 30 ಈ ತರ ಕೊಟ್ಟಾಗ ನಾವು ಇದನ್ನ ಕಂಟಿನ್ಯೂಸ್ ಸೀರೀಸ್ ಅಂತ ಹೇಳ್ತೀವಿ ಏನು ಅಂತ ಹೇಳ್ತೀವಿ ಕಂಟಿನ್ಯೂಸ್ ಡಿಸ್ಟ್ರಿಬ್ಯೂಷನ್ ಅಥವಾ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಕರೀತೀವಿ ಫಸ್ಟ್ ಇದರಲ್ಲಿ ನಮಗೆ ಏನು ಬೇಕಪ್ಪ ಅಂದ್ರೆ x ಬೇಕು x ಅಂದ್ರೆ ಏನು x ಅಂತ ಹೇಳಿದ್ರೆ ಮಿಡ್ ಪಾಯಿಂಟ್ ಅಂತ ಹೇಳಿ x ಅಂದ್ರೆ ಏನು ಮಿಡ್ ಪಾಯಿಂಟ್ ಸೇ ಅಂದ್ರೆ 0 ಟು 10 ಗೆ ಮಿಡ್ ಪಾಯಿಂಟ್ ಎಷ್ಟು ಅಂತ ಹೇಳಿ ಅದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ 0 + 10 ಡಿವೈಡೆಡ್ ಬೈ 2 0 + 10 ಡಿವೈಡೆಡ್ ಬೈ 10 ಅಂದ್ರೆ ಡಿವೈಡೆಡ್ ಬೈ 2 ಅಂದ್ರೆ 5 ಬರುತ್ತೆ ಹಾಗೆ 10 + 20 ಡಿವೈಡೆಡ್ ಬೈ 2 ಅಂದ್ರೆ 15 ಬರುತ್ತೆ ಇದು 25 ಇದು 35 ಇದು 45 ಇದು 55 ಅಂಡ್ 65 ಸರ್ ಏನು ಮಾಡೋದು ಸರ್ 0 0 + 10 ಡಿವೈಡೆಡ್ ಬೈ 2 ಇವನ್ನೆಲ್ಲ ಪ್ಲಸ್ ಗಳು ಮಾಡ್ಕೊಳ್ಳಿ ಡಿವೈಡೆಡ್ ಬೈ 2 ಮಾಡ್ಕೊಳ್ಳಿ ಓಕೆನಾ ಈಜಿ ನೋಡಿ 20 + 30 ಅಂದ್ರೆ 50 50 ಡಿವೈಡೆಡ್ ಬೈ ಅರ್ಧ ಎಷ್ಟು 25 30 40 70 70 ರಲ್ಲಿ ಅರ್ಧ ಎಷ್ಟು 35 ಹಾಗೆ ಓಕೆನಾ ಆಫ್ ಈಜಿ ಆಗಿರುತ್ತೆ ತುಂಬಾ ಈಜಿ ಕ್ಯಾಲ್ಕುಲೇಟ್ ಮಾಡೋದು ಸೊ ಈಗ ನಮಗೆ ಮಿಡ್ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಿ ಸಿಂಪಲ್ ಆಗಿ ಡೈರೆಕ್ಟ್ ಮೆಥಡ್ ನಲ್ಲಿ ನೋಡಿ ನಮಗೆ ಡೈರೆಕ್ಟ್ ಮೆಥಡ್ ಅಲ್ಲಿ ಮೀನ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ತೀವಿ ನೋಡಿ ಡೈರೆಕ್ಟ್ ಮೆಥಡ್ ಅಲ್ಲಿ ಮೀನ್ ಅನ್ನು ಮಾಡೋದಕ್ಕೆ ನಾವು ಎಕ್ಸ್ ಬಾರ್ ಅಂತ ಕರೀತೀವಿ ಕರೆಕ್ಟಾ ಏನಂತ ಹೇಳ್ತೀವಿ ಎಕ್ಸ್ ಬಾರ್ ಇದಕ್ಕೆ ಫಾರ್ಮುಲಾ ಏನಪ್ಪಾ ಅಂದ್ರೆ ಸಮೇಷನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತ ಕರಿತೀವಿ ಅಂದ್ರೆ ಎಫ್ ಇಂಟು ಎಕ್ಸ್ 2 5s ಆರ್ 10 15 3s ಆರ್ 45 25 5s ಆರ್ 125 35 5s ಆರ್ 140 45 2s ಆರ್ 90 55 3s ಆರ್ 165 65 1s ಆರ್ 65 ಕರೆಕ್ಟ್ ಓಕೆ ಈಗ ಟೋಟಲ್ ಮಾಡಿ ಎಫೆಕ್ಟ್ಸ್ ನ 5 10 15 20 8 14 23 27 29 30 34 4 5 6 ಎಷ್ಟು ಬರ್ತಾ ಇದೆ 640 ಬರ್ತಾ ಇದೆ ಹಾಗೇನೆ ನಾವು ಎಫ್ ಅನ್ನೋದನ್ನ ಟೋಟಲ್ ಮಾಡ್ಕೊಂಡ ಅದು ಬರೋದನ್ನ ಎನ್ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಇದು 20 ಬರ್ತಾ ಇದೆ ನೋಡಿ ಸಿಂಪಲ್ ಫಾರ್ಮುಲಾ 640 ಡಿವೈಡೆಡ್ ಬೈ 20 ಇಸ್ ಈಕ್ವಲ್ಸ್ ಟು 32 ಆನ್ಸರ್ ಕರೆಕ್ಟಾ ಹಾಗಾದ್ರೆ ಆವರೇಜ್ ಮಾರ್ಕ್ಸ್ 20 ಸ್ಟೂಡೆಂಟ್ಸ್ ನೋಡಿ ಇಟ್ಸ್ ಎ ವೆರಿ ಸಿಂಪಲ್ ಆವರೇಜ್ ಮಾರ್ಕ್ಸ್ 20 ಜನ ಸ್ಟೂಡೆಂಟ್ಸ್ ಇದ್ದಾರೆ ಒಂದ್ ಕ್ಲಾಸ್ ಅಲ್ಲಿ ಅಂತ ಅನ್ಕೋಣ 60 to 70 ಮಾರ್ಕ್ಸ್ ತೆಗೆದಿದ್ದವ್ರು ಒಬ್ರು ಇದ್ದಾರೆ 50 to 60 ಮಾರ್ಕ್ಸ್ ತೆಗೆದಿರೋರು ಮೂರ್ ಜನ ಇದ್ದಾರೆ 40 to 50 ತೆಗೆದಿರೋರು ಇಬ್ರು ಇದ್ದಾರೆ ಈ ತರ ಅರ್ಥ ಮಾಡ್ಕೊಂಡಿದ್ವಿ ನಮಗೆ ಆವರೇಜ್ ಆಗಿ 20 ಜನ ಸ್ಟೂಡೆಂಟ್ಸ್ ಆವರೇಜ್ ಆಗಿ ಎಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ ಅಂತ ಹೇಳಿದ್ರೆ 32 ಮಾರ್ಕ್ಸ್ ತೆಗೆದಿದ್ದಾರೆ ಅಂತ ಹೇಳೋದು ಓಕೆನಾ ಯಾಕೆಂದ್ರೆ ಒಬ್ಬ ಟೀಚರ್ಗೆ ಎಲ್ಲ ಜ್ಞಾಪಕ ಇಟ್ಕೊಳ್ಳಕ್ ಆಗಲ್ಲ 20 ಜನ ಸ್ಟೂಡೆಂಟ್ಸ್ ಅಲ್ಲಿ ಯಾರ್ಯಾರು ಎಷ್ಟೆಸ್ ಮಾರ್ಕ್ಸ್ ತೆಗೆದ್ರು ಅಂತ ಜ್ಞಾಪಕ ಇಟ್ಕೊಳ್ಳಕ್ ಆಗಲ್ಲ ಯಾರಾದ್ರೂ ಸಡನ್ ಆಗಿ ಬಂದು ಕೇಳಿದ್ರೆ ಏನ್ರಿ ನಿಮ್ ಕ್ಲಾಸ್ ಅಲ್ಲಿ ಅಕೌಂಟೆನ್ಸಿ ನಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದಿದ್ರೆ ಸರ್ ಎಲ್ಲರೂ ಆವರೇಜ್ ಅನ್ನು ಹೆಚ್ಚು ಕಡಿಮೆ 32 ಮಾರ್ಕ್ಸ್ ತೆಗೆದಿದ್ದಾರೆ ಸರ್ ಅಂತ ಹೇಳ್ಬೋದು ಅವನು ಸ್ಪೆಷಲ್ ಆಗಿ ಎಷ್ಟು ಜನ ಫೇಲ್ ಆಗಿದ್ದಾರೆ ಅಂತ ಅವಾಗ ಅದಕ್ಕೊಂದು ಕ್ಯಾಲ್ಕುಲೇಷನ್ ಮಾಡಿ ಇಟ್ಕೊಂಡಿರ್ತೀವಿ ಬಟ್ ಆವರೇಜ್ ಮಾರ್ಕ್ಸ್ ಬೇಕಾದ್ರೆ ಇಷ್ಟು ಅಂತ ಹೇಳ್ಬೋದು ನೋಡಿ ಇದು ಡೈರೆಕ್ಟ್ ಮೆಥಡ್ ಇನ್ನೊಂದಿದೆ ಯಾವ್ದದು ಶಾರ್ಟ್ ಕಟ್ ಮೆಥಡ್ ನೋಡಿ ಈ ಶಾರ್ಟ್ ಕಟ್ ಮೆಥಡ್ ನಲ್ಲಿ
ನಮಗೆ ತುಂಬಾ ಈಸಿಯಾಗಿ ಮಾಡುವಂತ ಫಾರ್ಮುಲಾ ಏನಪ್ಪಾ ಅಂದ್ರೆ ಮೀನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಸಮೇಷನ್ ಎಫ್ ಡಿ ಡಿವೈಡೆಡ್ ಬೈ ಎನ್ ಕರೆಕ್ಟ್ ಏನಪ್ಪ ಸೇ ಅಂದ್ರೆ ಈಗ ಎಕ್ಸ್ ಇದೆ ಅಲ್ವಾ ನಮ್ಗೆ ಈ ಎಕ್ಸ್ ಇದೆ ಗೊತ್ತಾ ಈ ಎಕ್ಸ್ ಅಲ್ಲಿ ಎಷ್ಟಿದೆ ನೋಡಿ ಒಟ್ಟು ಅಂದ್ರೆ 1 2 3 4 5 6 7 ಯೋಳು ಡಿಸ್ಟ್ರಿಬ್ಯೂಷನ್ಸ್ ಇದೆ ಕರೆಕ್ಟಾ ಹಾಗಾದ್ರೆ ಇದರಲ್ಲಿ ಮಿಡ್ ಪಾಯಿಂಟ್ ಯಾವ್ದಪ್ಪ ಅಂದ್ರೆ ಮಿಡ್ಲ್ ಅಲ್ಲಿ ಬರ್ತಕ್ಕಂಥದ್ದು 45 ಅಂತ ಅನ್ಕೊಂಡು 45 35 ಕರೆಕ್ಟಾ ಸೊ 35 ನ ನಾನು ಏನಂತ ಹೇಳ್ತೀನಿ ಅಸ್ಯೂಮ್ಡ್ ಮೀನ್ ಅಂತ ಅನ್ಕೊಳ್ತೀನಿ ಅಂದ್ರೆ ನಮ್ಗೆ ಡಿ ಬೇಕು ಡಿ ಅಂದ್ರೆ ಏನ್ ಗೊತ್ತಾ ಡಿವಿಯೇಷನ್ ಡಿ ಅಂದ್ರೆ ಏನು ಡಿವಿಯೇಷನ್ ಅಂದ್ರೆ ಎಕ್ಸ್ ಮೈನಸ್ ಎ ಅಂತ ಅರ್ಥ ಏನಿದು ಎಕ್ಸ್ ಮೈನಸ್ ಎ ಅಂದ್ರೆ ಈ ಎಕ್ಸ್ ಏನಿದೆ ಆ ಎಕ್ಸ್ ಮೈನಸ್ ಎ ಎ ಅಂದ್ರೆ ಅಸ್ಯೂಮ್ಡ್ ಮೀನ್ ಅಂದ್ರೆ ಎಷ್ಟು ಅನ್ಕೊಂಡಿದೀವಿ 35 ಅಂತ ಅನ್ಕೊಂಡಿದ್ವಿ ಅಂದ್ರೆ ನೀವು ಈ 5x ಮೈನಸ್ ಎ ಎಷ್ಟಿದೆ 35 ಇದೆ 5 - 35 ಅಂದ್ರೆ -30 ಬರುತ್ತೆ ಮೈನಸ್ ದಟ್ಸ್ ವೆರಿ ಇಂಪಾರ್ಟೆಂಟ್ ಯಾಕೆಂದ್ರೆ 5 - 35 ಕರೆಕ್ಟಾ ಈಗ ಮೈನಸ್ ಜಾಸ್ತಿ ಇದೆ ತಾನೆ ಹಾಗಾದ್ರೆ -30 ಬರುತ್ತೆ ಹಾಗೆ 15 - 35 ಅಂದ್ರೆ -20 ಕರೆಕ್ಟಾ ಹಾಗೆ 25 - 35 ಅಂದ್ರೆ ಎಷ್ಟಪ್ಪ ಬರುತ್ತೆ -10 ಈಗ 35 - 35 0 45 - 35 +10 ಇದು +20 ಇದು +30 ಕರೆಕ್ಟಾ ಸೊ ಈಗ ನಮಗೆ ಬೇಕಾಗಿರೋದು ಏನಂತೆ ಎಫ್ ಡಿ ಬೇಕಂತ ಎಫ್ ಇಂಟು ಡಿ ಎಫ್ ಇಲ್ಲಿದೆ ಡಿ ಇಲ್ಲಿದೆ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ 3 2s are 60 ಪ್ಲಸ್ ಇಂಟು ಮೈನಸ್ ಮೈನಸ್ 3 2s are 60 ಪ್ಲಸ್ ಇಂಟು ಮೈನಸ್ ಮೈನಸ್ 5 × 10 = 50 ಪ್ಲಸ್ ಇಂಟು ಪ್ಲಸ್ ಇಸ್ ಪ್ಲಸ್ 4 × 0 = 0 ಇದು 20 ಇದು 60 ಇದು 30 ಈಗ ಪ್ಲಸ್ ಎಲ್ಲ ಟೋಟಲ್ ಮಾಡ್ಕೋಣ ಮೈನಸ್ ಎಲ್ಲ ಟೋಟಲ್ ಮಾಡ್ಕೋಣ ಪ್ಲಸ್ ಎಲ್ಲ ಟೋಟಲ್ ಮಾಡ್ಕೊಂಡ್ರೆ 110 ಬರ್ತಾ ಇದೆ ಮೈನಸ್ ಎಲ್ಲ ಟೋಟಲ್ ಮಾಡ್ಕೊಂಡ್ರೆ 170 ಬರ್ತಾ ಇದೆ ಅಲ್ಲಿಗೆ -60 ಜಾಸ್ತಿ ಇದೆ ಕರೆಕ್ಟಾ 60 ಜಾಸ್ತಿ ಇದೆ ಅದು ಮೈನಸ್ ವ್ಯಾಲ್ಯೂ ಬರುತ್ತೆ ಈಗ ಎ ಅಂದ್ರೆ ಏನಪ್ಪ ಅನ್ಕೊಂಡಿದೀವಿ 35 ಅನ್ಕೊಂಡು ಯಾಕೆಂದ್ರೆ ಅಸ್ಯೂಮ್ಡ್ ಮೀನ್ ಎಷ್ಟು ಅನ್ಕೊಂಡಿದೀವಿ 35 ನೀವು ಬೇಕಾದ್ರೆ 45 ಇಂದಾನು ಮಾಡಬಹುದು ಸೇಮ್ ಆನ್ಸರ್ ಬರ್ತದೆ ಓಕೆನಾ ಎಫ್ ಡಿ ಎಷ್ಟಪ್ಪ ಬಂದಿದೆ -60 ಬಂದಿದೆ ಎನ್ ಎಷ್ಟಿದೆ 20 ಇದೆ ಈಗ 35 ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ ಆಗುತ್ತೆ 60 / 2 ಅಂತ ಹೇಳಿದ್ರೆ 3 ಬರುತ್ತೆ ಅಲ್ಲಿಗೆ ಆನ್ಸರ್ ಎಷ್ಟು ಬರುತ್ತೆ 32 ಇಲ್ಲೂ ಇಲ್ಲೂ ಸೇಮ್ ಆನ್ಸರ್ ಬರ್ತಾ ಇದೆ ಕರೆಕ್ಟಾ ಇದು ಶಾರ್ಟ್ ಕಟ್ ಮೆಥಡ್ ಇನ್ನೊಂದಿದೆ ಅದನ್ನೇ ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಂತ ಹೇಳ್ತೀವಿ ಸ್ಟೆಪ್ ಡಿವಿಯೇಷನ್ ಮೆಥಡ್ ನೋಡಿ ಈ ಸ್ಟೆಪ್ ಡಿವಿಯೇಷನ್ ಮೆಥಡ್ ನಲ್ಲಿ ಓಕೆನಾ ಈ ಡಿ ಬಂದಿದೆ ಅಲ್ವಾ ಈ ಡಿ ವ್ಯಾಲ್ಯೂಸ್ ಇದೆ ಅಲ್ವಾ ಈ ವ್ಯಾಲ್ಯೂಸ್ ಅದನ್ನ ಡಿವಿಯೇಟ್ ಮಾಡುವಂತದ್ದು ಡಿವಿಯೇಷನ್ ಗೆ ಡಿವಿಯೇಷನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಎಲ್ಲ ಪ್ಲಸ್ ಮೈನಸ್ ಇದೆ ಅಲ್ವಾ ಪ್ಲಸ್ ಮೈನಸ್ ಏನಿದೆ ಅದು ಹಾಗೆ ಇರುತ್ತೆ ಇಲ್ಲಿ 1 0 ಹೊಡೆದಾಕ್ಬಿಡಿ ಹೊಡೆದಾಕ್ಬಿಟ್ರೆ ಏನಪ್ಪ ಆಗುತ್ತೆ -3 - 2 - 1 - 0 - 1 - 2 - 3 ಅಷ್ಟೇ ಏನಿಲ್ಲ ಓಕೆನಾ ಇಲ್ಲಿ ಟೋಟಲ್ ಮಾಡಿದ್ರೆ ಟೋಟಲ್ ಏನ್ ಬೇಕಾಗಿಲ್ಲ ಎಫ್ ಟಿ ಡ್ಯಾಶ್ ಮಾಡೋಣ ಎಫ್ ಟಿ ಡ್ಯಾಶ್ ಮಾಡಿದ್ರೆ ಇಲ್ಲೆಲ್ಲ ಏನಪ್ಪ ಬಂದಿದೆ 60 50 60 50 ಬಂದಿದೆ ಇಲ್ಲೆಲ್ಲ ನೋಡಿ 2 3s are 6 ಮೈನಸ್ 3 2s are 6 ಮೈನಸ್ 5 1s are 5 ಮೈನಸ್ ಇದು 0 ಇದು 2 1s are 2 ಇದು 3 2s are 6 3 1s are 3 ಓಕೆನಾ ನಮಗೆ ಎಫ್ ಡಿ ಎಷ್ಟು ಪಪ್ಪ ಬಂದಿದೆ -60 ಬಂದಿದೆ ಇಲ್ಲೆಷ್ಟು ಬರುತ್ತೆ -6 ಬರುತ್ತೆ ಅಷ್ಟೇನಿಲ್ಲ ಅರ್ಥ ಆಗ್ತಿದ್ಯಾ ಈಗ ಫಾರ್ಮುಲಾ ಏನು ಸರ್ ಅಂತ ಹೇಳಿದ್ರೆ ಎ ಪ್ಲಸ್ ಸಮೇಷನ್ ಎಫ್ ಡಿ ಡ್ಯಾಶ್ ಡಿವೈಡೆಡ್ ಬೈ ಎನ್ ಇಂಟು ಸಿ ಇದೊಂದು ಸಿ ಆಡ್ ಆಗುತ್ತೆ ಇಲ್ಲಿ ಡ್ಯಾಶ್ ಹಾಕಿರ್ತೀವಿ ಎ ಅಂದ್ರೆ 35 ಹಾಕೊಂಡಿದೀವಿ ಕರೆಕ್ಟಾ ಡಿ ಡ್ಯಾಶ್ ಇದೆ -6 / 20 × 10 ಈ 10 ಅಂತ ಹೇಳಿದ್ರೆ ಈ ಒಂದಕ್ಕೂ ಇನ್ನೊಂದಕ್ಕೂ ಡಿಫರೆನ್ಸ್ ಎಷ್ಟಪ್ಪ ಇದೆ ಅಂದ್ರೆ 10 ಇದೆ 60 to 70 ಡಿಫರೆನ್ಸ್ ಎಷ್ಟಿದೆ 0 to 10 ಡಿಫರೆನ್ಸ್ ಎಷ್ಟಿದೆ 10 ಇದೆ ಸೊ ಆ ಡಿಫರೆನ್ಸ್ ನ ಡಿಫರೆನ್ಸ್ ಇನ್ ಕ್ಲಾಸ್ ಇಂಟರ್ವಲ್ ಅಂತ ಹೇಳ್ತೀವಿ ಡಿಫರೆನ್ಸ್ ಇನ್ ಕ್ಲಾಸ್ ಇಂಟರ್ವಲ್ ಈಗ ಇದು 35 ಪ್ಲಸ್ ಇಂಟು ಮೈನಸ್ ಮೈನಸ್ ಹೌದಾ ಎಷ್ಟು ಬರುತ್ತೆ -3 ಬರುತ್ತೆ ಆನ್ಸರ್ ಎಷ್ಟು ಬರುತ್ತೆ 32 ಬರುತ್ತೆ ಇದು ನಿಮಗೆ
ಡೈರೆಕ್ಟ್ ಮೆಥಡ್, ಸ್ಟೆಪ್ ಡಿವಿಯೇಷನ್ ಮೆಥಡ್, ಶಾರ್ಟ್ ಕಟ್ ಮೆಥಡ್, ಇಷ್ಟರಲ್ಲೂ ಮೀನ್ ಹ್ಯಾಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡ್ಕೊ ಬರ್ಕೊಳ್ಳಿ.